ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಚನ ಸಾಹಿತ್ಯದ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದೀನಿ. ವಚನ ಸಾಹಿತ್ಯದ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಇದೆ, ನೋಡೋಣ ಬನ್ನಿ. ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತ್ಯ ರೂಪಗಳಲ್ಲಿ ಒಂದು. ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟ ಹಾಗೂ ಅಮೂಲ್ಯ ಭಾಗವೆಂದರೆ ವಚನ ಸಾಹಿತ್ಯ. ಈ ಬಗೆಯ ಸಾಹಿತ್ಯ ರಚನೆ ಇತರ ಭಾಷಾ ಸಾಹಿತ್ಯಗಳಲ್ಲಿ ವಿರಳವಾಗಿ ಸಿಕ್ಕಬಹುದಾದರೂ ವಚನಗಳು ಸಾಹಿತ್ಯದ ಒಂದು ಪ್ರಕಾರವಾಗಿ ಬೆಳೆದು ಬಂದಿದ್ದು ಕನ್ನಡದಲ್ಲಿಯೇ. ಅಂತೆಯೇ ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಕೊಟ್ಟ ಅಪೂರ್ವ ಕಾಣಿಕೆಯಾಗಿದೆ. ವಚನ ಸಾಹಿತ್ಯದಿಂದ ಸಂಸ್ಕೃತದ ಹಿರಿಮೆ ಸಡಿಲವಾಗಿ ಕನ್ನಡದ ಹೆಚ್ಚಳ ಬೆಳೆಯಿತು. ಪದ್ಯದ ವ್ಯಾಮೋಹ ಸರಿದು ಗದ್ಯಕ್ಕೆ ಪುರಸ್ಕಾರ ದೊರೆಯಿತು. ಬಹುಕಾಲದಿಂದಲೂ ಪಂಡಿತರ ಸೊತ್ತಾಗಿದ್ದ ಮೇಲ್ವರ್ಗದವರ ಅಥವಾ ರಾಜ ಮಹಾರಾಜರ ಸೊತ್ತಾಗಿದ್ದ ರಾಜಲಕ್ಷ್ಮಿಯ ಸೊತ್ತಾಗಿದ್ದ ಸಾರಸ್ವತ ಸಂಸ್ಕೃತ ಭಂಡಾರವನ್ನು ಕಡೆಗಣಿಸಿ ತಮ್ಮ ಅನುಭವ ಕಮ್ಮಟದಲ್ಲಿಯೇ ಅಚ್ಚೊತ್ತಿದ ವಚನ ಧಾನ್ಯಗಳನ್ನು ಜನಸಾಮಾನ್ಯರಿಗೆಲ್ಲ ಸಲ್ಲುವಂತೆ ಹರಡಿದವರು ವಚನಕಾರರು. ದೇವವಾಣಿ ಜನವಾಣಿಯಾಗುವುದು ಅಸಾಧ್ಯವಾದಾಗ ಜನವಾಣಿಯನ್ನೇ ದೇವವಾಣಿಯ ಮಟ್ಟಕ್ಕೇರಿಸಿದ ಪವಾಡ ವಚನಕಾರರದು. ವಚನ ಸಾಹಿತ್ಯ ಕಾಲಮಾನದಿಂದ ಬಹು ವಿಸ್ತಾರವಾಗಿದ್ದಂತೆ ಸ್ಥೂಲಮಾನದಿಂದ ವಿಫುಲವೂ ಆಗಿದೆ. ವಚನಕಾರರ ವೈಯಕ್ತಿಕ ಸ್ವಭಾವ ಅನುಭವ ದೃಷ್ಟಿಗಳಿಗನುಗುಣವಾಗಿ ಈ ಸಾಹಿತ್ಯದಲ್ಲಿ ವೈವಿಧ್ಯವೂ ಬೇಕಾದಷ್ಟಿದೆ. ವಚನ ಸಾಹಿತ್ಯದ ಮೂಲವನ್ನು ಸಂಶೋಧಿಸಲು ಹೊರಟ ಪಂಡಿತರಲ್ಲಿ ಕೆಲವರಿಗೆ ಅದರ ಉಗಮ ಬಸವಣ್ಣನವರಿಗಿಂತಲೂ ಕಿಂಚಿತ್ ಪೂರ್ವದ್ದಾಗಿರಬಹುದು ಎಂದು ಸಂದೇಶ ಉಂಟಾಗಿದ್ದರೂ ಈ ಮಾಹಿತಿ ಕಣ್ಣಿಗೆ ಕಾಣುವಷ್ಟು ಹೆಸರು ಪಡೆಯುವಷ್ಟು ವಿಶಾಲವಾದುದು. ಬಸವಣ್ಣನವರ ಕಾಲದಲ್ಲಿಯೇ ವಿಶೇಷವಾಗಿ ಬಸವಣ್ಣನವರಿಂದಲೇ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿಯೂ ವಚನದ ಸಮೃದ್ಧ ಬೆಳೆಯನ್ನು ಕಾಣಬಲ್ಲೆವು. ಕಾವ್ಯಾನಂದ ಕಾವ್ಯನಾಮದ ಸಿದ್ದಯ್ಯ ಪುರಾಣಿಕ್ ಹಾಗೆ ಪರಮಶಿವಯ್ಯ ಎಸ್ ವಿ ರಂಗಣ್ಣ ಇವರು ಹೊಸಗನ್ನಡದಲ್ಲಿ ಒಳ್ಳೊಳ್ಳೆಯ ವಚನಗಳನ್ನು ಬರೆದರು. ವಿಚಾರ ವೈವಿಧ್ಯ ವಿಶಿಷ್ಟ ಸರಳ ಶೈಲಿಯ ರಚನಾಕ್ರಮ ಅನನ್ಯ ಜೀವನ ಮೌಲ್ಯಗಳನ್ನು ಪ್ರತಿಪಾದಿಸುವ ವಚನ ಸಾಹಿತ್ಯ ಸಾರ್ವಕಾಲಿಕ ಮೌಲ್ಯವನ್ನು ಹೊಂದಿದೆ. ಇದು ವಚನ ಸಾಹಿತ್ಯದ ಬಗ್ಗೆ ಇರುವ ಒಂದು ಸಣ್ಣ ಟಿಪ್ಪಣಿ. ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ದಾಸ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಟಿಪ್ಪಣಿಯನ್ನು ತೆಗೆದುಕೊಂಡು ಬರ್ತೀನಿ. ಧನ್ಯವಾದಗಳು.